functions of the management. So majorly there are five functions in the management. Those are all planning, organizing, staffing, directing and controlling. So these are all five functions of the management, or else we can call it as the steps or the process in the management. So let me discuss one by one. The first one is about the planning. So what do you mean by planning? Planning is nothing but intellectual process, or else we can call it as a planning is a predetermined course of action. So before we are doing anything, we will go with the what to do, when to do, how to do, to whom to do. Okay? So ಏನೇ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ ವಿ ವಿಲ್ ಗೋ ವಿತ್ ದ ಥಿಂಕಿಂಗ್ ಪ್ರಾಸೆಸ್, ಲೈಕ್ ವಾಟ್ ಏನ್ ಮಾಡಬೇಕು, ಹೆಂಗ್ ಮಾಡಬೇಕು, ಯಾವ್ದಾಗ ಮಾಡಬೇಕು ಅಥವಾ. ಸೊ ಇದನ್ನ ನಾವೇನಂತೀವಿ ಪ್ಲಾನಿಂಗ್ ಅಂತೀವಿ. ಫಾರ್ ಎಕ್ಸಾಂಪಲ್, ಸಪೋಸ್ ಒಂದು ನ್ಯೂ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ರೆ ಒಂದು ಕಂಪ್ನಿ, ಸೊ ಫಸ್ಟ್ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಾರೆ. ಸೊ ಯಾವ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು, ಹೇಗೆ ಪ್ರೊಡ್ಯೂಸ್ ಮಾಡಬೇಕು, ಯಾರಿಗೋಸ್ಕರ ಪ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ಈ ಎಲ್ಲ ಪ್ರೊಸೆಸ್ ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಪ್ಲಾನಿಂಗ್. ಅಂಡ್ ಆಲ್ಸೋ ವಿ ಕ್ಯಾನ್ ಕಾಲ್ಡ್ ಇಟ್ ಆಸ್ ಅ ಪ್ಲಾನಿಂಗ್ ಈಸ್ ನಥಿಂಗ್ ಬಟ್ ಥಿಂಕಿಂಗ್ ಇನ್ ಅಡ್ವಾನ್ಸ್ ಫಾರ್ ವಾಟ್ ಪರ್ಪಸ್, ಫಾರ್ ದ ಪರ್ಪಸ್ ಆಫ್ ಅಚೀವಿಂಗ್ ದ ಟಾರ್ಗೆಟ್ ವಿತ್ ಇನ್ ದ ಸ್ಟಿಪ್ಯುಲೇಟೆಡ್ ಟೈಮ್. ವಿತ್ ಇನ್ ದ ಟೈಮ್ ಒಳಗಡೆ ಕೊಟ್ಟಿರೋ ಟಾರ್ಗೆಟ್ ನ ಅಚೀವ್ ಮಾಡೋದಕ್ಕೆ ವಿ ವಿಲ್ ಗೋ ವಿತ್ ದ ಪ್ಲಾನಿಂಗ್, ವಿ ವಿಲ್ ಗೋ ವಿತ್ ದ ಥಿಂಕಿಂಗ್ ಇನ್ ಅಡ್ವಾನ್ಸ್. ಸೊ ದಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಪ್ಲಾನಿಂಗ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಅ ಸೇಲ್ಸ್ ಮ್ಯಾನೇಜರ್, ನೀವು ಸೇಲ್ಸ್ ಮ್ಯಾನೇಜರ್ ಆಗಿದ್ದೀರಾ, ನಿಮಗೆ ಟಾಪ್ ಅಥಾರಿಟಿ ಅವರು ಏನ್ ಕೊಟ್ಟು ಏನ್ ಮಾಡಿದರೆ, ಯು ದೇ ಗಿವ್ಸ್ ಅನ್ ಟಾರ್ಗೆಟ್ ಟು ಇನ್ಕ್ರೀಸ್ ದ 20% ಆಫ್ ಸೇಲ್ಸ್. ಸೊ ಟಾಪ್ ಅಥಾರಿಟಿ ಅವ್ರು ಏನ್ ಮಾಡ್ತಿದ್ದಾರೆ, ನಿಮಗೆ 20% ನ ಈ ಸಲ ನೀವು 20% ನ ಸೇಲ್ಸ್ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ 20% ಸೇಲ್ಸ್ ಜಾಸ್ತಿ ಮಾಡೋದಕ್ಕೆ ನೀವೇನೇನ್ ಪ್ಲಾನ್ಸ್ ಯೂಸ್ ಮಾಡ್ತೀರಾ, ಸ್ಟ್ರಾಟಜೀಸ್ ಯೂಸ್ ಮಾಡ್ತೀರಾ, ಪ್ರೊಸೀಜರ್ಸ್ ಯೂಸ್ ಮಾಡ್ತೀರಾ, ಸೊ ದಟ್ ಅದನ್ನೇನಂತ ಕರಿತೀವಿ, ಪ್ಲಾನಿಂಗ್ ಅಂತ ಕರಿತೀವಿ. ಓಕೆ, ಸೊ ಪ್ಲಾನಿಂಗ್ ಈಸ್ ಅ ಪ್ರೀಡಿಟರ್ಮೈನ್ಡ್ ಕೋರ್ಸ್ ಆಫ್ ಆಕ್ಷನ್. ಇನ್ ಆರ್ಡರ್ ಟು ಅಚೀವ್ ದಿಸ್ ಟಾರ್ಗೆಟ್ ವಿ ವಿಲ್ ಗೋ ವಿತ್ ಸಮ್ ಪ್ರೊಸೀಜರ್ ಸ್ಟ್ರಾಟಜೀಸ್. ಸೊ ಇದರಲ್ಲಿ ಸ್ಟ್ರಾಟಜೀಸ್ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡ್ಬೇಕಾ, ಅಥವಾ ಪ್ರಾಡಕ್ಟ್ ನ ಪ್ರೈಸ್ ಕಡಿಮೆ ಮಾಡ್ಬೇಕಾ. ಲೈಕ್ ವೈಸ್ ದೇ ಆರ್ ಗೋಯಿಂಗ್ ಟು ಥಿಂಕಿಂಗ್ ದ ಥಿಂಕಿಂಗ್ ದಟ್ ವಾಟ್ ಟು ಡೂ, ಏನ್ ಮಾಡ್ಬೇಕು ಅಂತ ಥಿಂಕ್ ಮಾಡ್ತಾರೆ ಆಸ್ ಅ ಸೇಲ್ಸ್ ಮ್ಯಾನೇಜರ್ ಫಾರ್ ದ ಪರ್ಪಸ್ ಆಫ್ ಇನ್ಕ್ರೀಸಿಂಗ್ ದ ಸೇಲ್ಸ್. ಸೊ ದರ್ದನ್ ಏನಂತ ಕರಿತೀವಿ, ಪ್ಲಾನಿಂಗ್ ಅಂತ ಕರಿತೀವಿ. ಸೊ ದಿಸ್ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. And also the proper planning will going to avoid the problems. So future baro problems na avoid madadike planning help madutte. For example, yakandre ನಾವು ಮುಂಚೆನೆ ಡಿಸೈಡ್ ಮಾಡ್ತೀವಿ, ಓಕೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ಇದ್ರ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಸೊ ಅದನ್ನ ಥಿಂಕ್ ಮಾಡೋದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಪ್ಲಾನಿಂಗ್ ವಿಲ್ ಹೆಲ್ಪ್ಸ್ ಟು ಅವಾಯ್ಡ್ ದ ಪ್ರಾಬ್ಲಮ್ಸ್. ಅಂಡ್ ಇಟ್ ಈಸ್ ಇನ್ ಪ್ರೈಮರಿ ಫಂಕ್ಷನ್ ಆಫ್ ದ ಮ್ಯಾನೇಜ್ಮೆಂಟ್. ಅಂಡ್ ಇಫ್ ದೇರ್ ಈಸ್ ನೋ ಪ್ರಾಪರ್ ಪ್ಲಾನಿಂಗ್, ಪ್ಲಾನಿಂಗೇ ಪ್ರಾಪರ್ ಇಲ್ಲ ಅಂದ್ರೆ ಫರ್ದರ್ ಪ್ರಾಸೆಸ್ ಆಫ್ ಮ್ಯಾನೇಜ್ಮೆಂಟ್ ವಿಲ್ ಗೋಯಿಂಗ್ ರಾಂಗ್. ಸೊ ಪ್ಲಾನಿಂಗ್ ಅನ್ನೋದು ಪ್ರಾಪರ್ ಆಗಿ ಮಾಡಬೇಕು. ಸೊ ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ಆನ್ ದ ಫರ್ದರ್ ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಸೊ ದಿಸ್ ಇಸ್ ಅಬೌಟ್ ದ ಪ್ಲಾನಿಂಗ್. ಪ್ಲಾನಿಂಗ್ ಮೀನ್ಸ್ ಇಟ್ ಈಸ್ ಅ ಪ್ರೀಡಿಟರ್ಮೈನ್ಡ್ ಕೋರ್ಸ್ ಆಫ್ ಆಕ್ಷನ್ ಅಂಡ್ ಇಟ್ ಈಸ್ ಅ ಪ್ರೈಮರಿ ಫಂಕ್ಷನ್ ಆಫ್ ದ ಮ್ಯಾನೇಜ್ಮೆಂಟ್. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಆರ್ಗನೈಸಿಂಗ್. ಸೊ ಆರ್ಗನೈಸಿಂಗ್ ಮೀನ್ಸ್ ವಾಟ್? ಆರ್ಗನೈಸಿಂಗ್ ಇಸ್ ನಥಿಂಗ್ ಬಟ್ ವಿ ಆರ್ ಗೋಯಿಂಗ್ ಟು arrange or we are going to allocate the resources or work or the authority within the organizational members for the purpose of achieving the organizational goals. So organizational goals na achieve madadike nave en martivi resources agli, work agli, athwa authority nagli allocate martivi. So that process we can call it as a organizing. ಇನ್ ಆರ್ಗನೈಸಿಂಗ್ ವಿ ವಿಲ್ ಗೋ ವಿತ್ ದ ಆರ್ಗನೈಸೇಷನ್ ಸ್ಟ್ರಕ್ಚರ್. ನಾವು ಆರ್ಗನೈಸರ್ ಅಲ್ಲಿ ಏನ್ ಮಾಡ್ತೀವಿ, ಆರ್ಗನೈಸೇಷನ್ ಸ್ಟ್ರಕ್ಚರ್. ಓಕೆ, ನನ್ನ ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ತರ ಇರಬೇಕು, ಎಷ್ಟು ಡಿಪಾರ್ಟ್ಮೆಂಟ್ಸ್ ಇರಬೇಕು. ಸಪೋಸ್ ಬಿಗ್ ಆರ್ಗನೈಸೇಷನ್ಸ್ ಆಗಲ್ಲ ಆದ್ರೆ ತುಂಬಾ ಡಿಪಾರ್ಟ್ಮೆಂಟ್ಸ್ಗಳು ಬರ್ತವೆ, ಎಷ್ಟು ಡಿಪಾರ್ಟ್ಮೆಂಟ್ಸ್ ಇರಬೇಕು, ಎಷ್ಟು ಯೂನಿಟ್ಸ್ ಇರಬೇಕು, ಎಷ್ಟು ಸಬ್ ಯೂನಿಟ್ಸ್ ಇರಬೇಕು, ಆ ಪರ್ಟಿಕ್ಯುಲರ್ ರೆಸ್ಪೆಕ್ಟಿವ್ ಯೂನಿಟ್ಸ್ಗೆ ಯಾವೆಲ್ಲ ರಿಸೋರ್ಸಸ್ ನ ಅಲೋಕೇಟ್ ಮಾಡಬೇಕು, ಯಾವೆಲ್ಲ ವರ್ಕ್ ಅಲೋಕೇಟ್ ಮಾಡಬೇಕು, ಅಂಡ್ ಆಲ್ಸೋ ಯಾವೆಲ್ಲ ಅಥಾರಿಟಿನ ಆ ಡಿಪಾರ್ಟ್ಮೆಂಟಿಗೆ ಕೊಡಬೇಕು. ಸೊ ವಿ ವಿಲ್ ಗೋ ವಿತ್ ದೀಸ್ ಅರೇಂಜ್ಮೆಂಟ್ಸ್.
important function of the management, or else we can call it as a second important process of the management. And the next one is, the third important function of the management is the staffing. So staffing means what? Selecting the right person for the right job. Correct agiro kelsake, correct agiro persons na ayen maadkolodu athwa select maadkolodna yen antivi staffing anta karitivi. For example, ಒಬ್ಬ ಪರ್ಸನ್ ತುಂಬಾ ಬೋಲ್ಡ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಆ ಪರ್ಸನ್ ಯಾವ್ದಕ್ಕೆ ಸೂಟ್ ಆಗಿರ್ತಾರೆ? ಮಾರ್ಕೆಟಿಂಗ್ ಫೀಲ್ಡ್ ಗೆ ಸೂಟ್ ಆಗಿರ್ತಾರೆ. ಸೊ ಅವ್ರನ್ನ ತಗೊಂಡೋಗಿ ಅಕೌಂಟ್ಸ್ ಫೀಲ್ಡ್ ಗೆ ಹಾಕಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಇಟ್ ಬಿಕಮ್ಸ್ ಅ ರಾಂಗ್ ಸೆಲೆಕ್ಷನ್, ರೈಟ್? ಸೊ ದಟ್ ವಿ ಹ್ಯಾವ್ ಟು ಐಯರ್ ದ ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್. ಫಾರ್ ವಾಟ್ ಪರ್ಪಸ್? ಫಾರ್ ದ ಪರ್ಪಸ್ ಆಫ್ ಅಚೀವಿಂಗ್ ದ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್. ಓಕೆ, ಅಂಡ್ ಆಲ್ಸೋ it includes some of the components. The first one is recruiting. So recruiting means what? We are going to induce or influence the candidates for the purpose of applying the job. Iro job ge apply madodukoskara navu en martivi candidates galige influence martivi, adanna en antivi recruitment anta karitivi. So regarding the vacancies, we will go with the advertisement. Namalli yave vacancies ideno adru bagge navu advertisement kuda kodtivi. Okay, likewise we will go with the inducing the candidates for the purpose of applying for the job. Okay, and the next one is, after recruiting we will go with the selecting. Selecting means what? When the candidates are coming for the organization, yavaga candidates who organization ge interview bartidaro avaga selecting process start agutte. So here nav en martivi, through the interviews, through their examination or through the discussion, we will go with the selecting that employee. Athva avruna interview madkodadinda namu gotagutte aa vyaktiya ಅಥವಾ ಆ ಕ್ಯಾಂಡಿಡೇಟ್ಸ್ ನ ಏನೆಲ್ಲ ಕ್ವಾಲಿಟೀಸ್ ಇದೆ, ಕ್ವಾಲಿಫಿಕೇಶನ್ಸ್ ಇದೆ, ಅದ್ರ ಪ್ರಕಾರ ನಾವೇನ್ ಮಾಡ್ತೀವಿ? ಸೆಲೆಕ್ಟ್ ಮಾಡ್ತೀವಿ, ಜಾಬಿಗೆ ಸೆಲೆಕ್ಟ್ ಮಾಡ್ತೀವಿ. ಆಫ್ಟರ್ ಸೆಲೆಕ್ಟಿಂಗ್ ವಿ ವಿಲ್ ಗೋಯಿಂಗ್ ಟು ಗಿವ್ ದ ಅಪಾಯಿಂಟ್ಮೆಂಟ್ ಟು ದಟ್ ಎಂಪ್ಲಾಯಿ. ಸೆಲೆಕ್ಷನ್ ಮಾಡಿದ್ಮೇಲೆ ನಾವೇನ್ ಮಾಡ್ತೀವಿ? ಆ ಕ್ಯಾಂಡಿಡೇಟ್ಸ್ ಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಸಪೋಸ್ ಅವ್ರು ಅಪಾಯಿಂಟ್ ಆದ್ರು ಅಂತಂದ್ರೆ ದೇ ಬಿಕಮ್ ಆಸ್ ಅ ಆರ್ಗನೈಸೇಷನಲ್ ಎಂಪ್ಲಾಯಿ. ಸೊ ಅವರು ಆರ್ಗನೈಸೇಷನಲ್ ಎಂಪ್ಲಾಯಿ ಆಗ್ತಾರೆ. ಸೊ ಅವಾಗ ನಾವೇನ್ ಮಾಡ್ತೀವಿ? ಅವರಿಗೆ ನಾವು ವಿ ಆರ್ ಗೋಯಿಂಗ್ ಟು ಅಸೈನ್ ದ ವರ್ಕ್ ಫಾರ್ ದಟ್ ಎಂಪ್ಲಾಯೀಸ್. ಆ ಎಂಪ್ಲಾಯೀಸ್ ನಾವು ಅಪಾಯಿಂಟ್ ಆಗಿರೋ ಎಂಪ್ಲಾಯೀಸ್ ನಾವೇನ್ ಮಾಡ್ತೀವಿ? ವರ್ಕ್ ನ ಅಲೋಕೇಟ್ ಮಾಡ್ತೀವಿ. ಅಲಾಂಗ್ ವಿತ್ ದಿಸ್ ವಿ ಆರ್ ಗೋಯಿಂಗ್ ಟು ಎನ್ಶೂರ್ ದಟ್ ಎನಾಫ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಫೆಸಿಲಿಟೀಸ್ ಫಾರ್ ದ ಎಂಪ್ಲಾಯೀಸ್ ಫಾರ್ ದ ಪರ್ಪಸ್ ಆಫ್ ಕೀಪಿಂಗ್ ದೇ confidence and also increase the performance of that employees. Our employees na performance increase madodikke athwa avara confidence na maintain madodikke navu en martivi? Sakashtu training and development facilities na kodtivi. After the training and development, we will going to decide the ರೆಮ್ಯುನರೇಷನ್. ಆ ಎಂಪ್ಲಾಯೀಸ್ ಗೆ ಎಷ್ಟು ರೆಮ್ಯುನರೇಷನ್, ಯಾವಾಗ ಇನ್ಸೆಂಟಿವ್ಸ್ ಕೊಡಬೇಕು, ಯಾವಾಗ ಪ್ರಮೋಷನ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ವಿಚ್ ಆರ್ ಕನ್ಸರ್ನ್ಡ್ ಆರ್ ದ ಸೆಲೆಕ್ಟಿಂಗ್. ಓಕೆ, ದ ರಿಕ್ರೂಟಿಂಗ್, ಸೆಲೆಕ್ಟಿಂಗ್, ಅಪಾಯಿಂಟಿಂಗ್ ದ ಕ್ಯಾಂಡಿಡೇಟ್ಸ್ ಅಂಡ್ ಆಲ್ಸೋ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಡಿಸೈಡಿಂಗ್ ದ ರೆಮ್ಯುನರೇಷನ್, ವಿಚ್ ಆರ್ ಆಲ್ ಕನ್ಸರ್ನ್ಡ್ ಆರ್ ದ ಸೆಲೆಕ್ಟಿಂಗ್ ಪ್ರಾಸೆಸ್. ಓಕೆ, ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಮ್ಯಾನೇಜ್ಮೆಂಟ್. And then next, for the fourth important function of the management is directing. In directing, what we are going to do? In directing, we are going to guide or we are going to instructing the candidates for the purpose of how to do the work. Our employees ge hege work maadbeku anta navu en maartivi? ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅಥವಾ ಗೈಡ್ಲೈನ್ಸ್ ಕೊಡ್ತೀವಿ. ಸೊ ಅದನ್ನ ಏನಂತೀವಿ? ಡೈರೆಕ್ಟಿಂಗ್ ಅಂತ ಕರಿತೀವಿ. ಇನ್ ಡೈರೆಕ್ಟಿಂಗ್ ದೇರ್ ಶುಡ್ ಬಿ ಅ ಕ್ಲಿಯರ್ ಕಮ್ಯುನಿಕೇಶನ್. ಹೇಗ್ ವರ್ಕ್ ಮಾಡ್ಬೇಕು ಅಂತಂದು ಅಲ್ಲಿ ಕ್ಲಿಯರ್ ಕಮ್ಯುನಿಕೇಶನ್ ಇರಬೇಕು. ಅಂಡ್ ಆಲ್ಸೋ ಇನ್ ಡೈರೆಕ್ಟಿಂಗ್ ಇಟ್ ಶುಡ್ ಬಿ ಅ ಸೂಪರ್ವೈಸಿಂಗ್ ದ ಆಕ್ಟಿವಿಟಿ. ಸೂಪರ್ವೈಸಿಂಗ್ ದ ಆಕ್ಟಿವಿಟಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫಾರ್ ವಾಟ್ ಪರ್ಪಸ್? ಫಾರ್ ದ ಪರ್ಪಸ್ ಆಫ್ ನೋಯಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಅವರ್ ಎಂಪ್ಲಾಯೀಸ್. ಎಂಪ್ಲಾಯೀಸ್ ಹೇಗ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತಂದು we have to supervise the activities of our employees. And also according to the planning, now plan
ಪ್ಲಾನಿಂಗ್ ತಕ್ಕಾಗೆ ನಾವು ಏನ್ ಮಾಡ್ತಾ ಇದೀವಿ, ಆರ್ಗನೈಸ್ ಮಾಡಿ ನಾವು ಪ್ಲಾನಿಂಗ್ ತಕ್ಕಾಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಿದೀವಿ, ವರ್ಕ್ ನಡೀತಿದೆಯಾ ಅಂತ ನಾವು ಸೂಪರ್ವೈಸ್ ಮಾಡಬೇಕು. ಬಿಕಾಸ್ ದ ಥಿಂಗ್ಸ್ ವಿಚ್ ಡಸ್ ನಾಟ್ ವೆಂಟ್ ರಾಂಗ್, ಯಾವುದೇ ಅಲ್ಲಿ ತಪ್ಪಾಗಬಾರ್ದು, ಅದಕ್ಕೋಸ್ಕರ ನಾವು ಸೂಪರ್ವಿಷನ್ ಮಾಡಬೇಕು. ಅಂಡ್ ಆಲ್ಸೋ ಹಿಯರ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಮೋಟಿವೇಶನ್. ಸೊ ವೈ ವಿ ಆರ್ ಗೋಯಿಂಗ್ ಟು ಗಿವ್ ದ ಮೋಟಿವೇಶನ್ ಟು ದಟ್ ಎಂಪ್ಲಾಯಿ ಮೀನ್ಸ್ ಫಾರ್ ದ ಪರ್ಪಸ್ ಆಫ್ ಇನ್ಕ್ರೀಸಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ದಟ್ ಎಂಪ್ಲಾಯೀಸ್. ವಿ ಆರ್ ಗೋಯಿಂಗ್ ಟು ಗಿವ್ ದ ಮೋಟಿವೇಶನ್ ಟು ದಟ್ ಎಂಪ್ಲಾಯಿ ಫಾರ್ ದ ಪರ್ಪಸ್ ಆಫ್ ಗೆಟಿಂಗ್ ದ ಬೆಟರ್ ವರ್ಕ್ ಫ್ರಮ್ ದಟ್ ಎಂಪ್ಲಾಯೀಸ್. ವಿ ವಿಲ್ ಗೋ ವಿತ್ ದ ಮೋಟಿವೇಟಿಂಗ್. ಸೊ ದೀಸ್ ಆರ್ ಆಲ್ ವಿಚ್ ಆರ್ ಕಮ್ಸ್ ಅಂಡರ್ ದ ಡೈರೆಕ್ಟಿಂಗ್. In directing, what we are going to do, we are going to guide or we are going to direct the employees to how to do the work for the purpose of achieving the goals. Okay, this is also one of the important function of the management. And the next one, and the last and fifth function of management is controlling. So in controlling, what we have to do in controlling, first we have to fix the standards. So ಏನು ಸ್ಟ್ಯಾಂಡರ್ಡ್ಸ್ ಇದನ್ನೋ ಅದನ್ನ ಫಿಕ್ಸ್ ಮಾಡ್ತೀವಿ. ಅಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಆಫ್ ಅನ್ ಎಂಪ್ಲಾಯಿ. ಸೊ ಎಂಪ್ಲಾಯಿನ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಏನಿದೆಯೋ ಅದನ್ನ ಕಲೆಕ್ಟ್ ಮಾಡ್ತೀವಿ. ಆಫ್ಟರ್ ದಟ್ ವಿ ವಿಲ್ ಗೋ ವಿತ್ ಕಂಪೇರಿಂಗ್ ದೋಸ್ ಆಕ್ಟಿವಿಟೀಸ್. ಹಿಯರ್ ವಾಟ್ ವಿಲ್ ಹ್ಯಾಪನ್ಸ್ ಮೀನ್ಸ್ ಐ ಕಂಪೇರಿಂಗ್ ದ ಆಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ದ ಸ್ಟ್ಯಾಂಡರ್ಡ್ ಒನ್. ಸ್ಟ್ಯಾಂಡರ್ಡ್ ಒನ್ಗೆ ಆಕ್ಚುಯಲ್ ಪರ್ಫಾರ್ಮೆನ್ಸ್ ನ ಕಂಪೇರ್ ಮಾಡ್ತೀವಿ. ಬಿಕಾಸ್ ಟು ನೋ ದ ಪರ್ಫಾರ್ಮೆನ್ಸ್ ಆಫ್ ಅ ಎಂಪ್ಲಾಯಿ. ಫಾರ್ ಎಕ್ಸಾಂಪಲ್, ನಾ ಇಲ್ಲಿ 20% ಸೇಲ್ ಅಂತ ಹೇಳಿದ್ದಲ್ಲ, ಅವ್ರು ಎಷ್ಟು ಸ್ಟ್ಯಾಂಡರ್ಡ್ 20% ಸೇಲ್ಸ್ ನ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಸಪೋಸ್ ಸೇಲ್ಸ್ ಮ್ಯಾನೇಜರ್ ಏನಾದ್ರು 10% ಸೇಲ್ಸ್ ನ ಇನ್ಕ್ರೀಸ್ ಮಾಡಿದ್ದಾನೆ ಅಂದ್ರೆ, ಸೊ ವಿ ವಿಲ್ ಗೋ ವಿತ್ ದ ಕಂಪೇರಿಂಗ್. ಸೊ ಡೂ ದಿಸ್ ಕಂಪ್ಯಾರಿಸನ್, ವಿ ಕ್ಯಾನ್ ಕಮ್ ಟು ನೋ ದಟ್ ವಾಟ್ ಈಸ್ ದ sales manager performance. Through this, which helps to take the further decisions. ಯಾವ್ದಾದ್ರು ನೆಕ್ಸ್ಟ್ ಡಿಸಿಷನ್ ತಗೊಳ್ಳೋದಕ್ಕೆ ಇದು ಕಂಪ್ಯಾರಿಸನ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಮ್ಯಾನೇಜ್ಮೆಂಟ್. ಸೊ ಲೆಟ್ ಮೀ ಬ್ರೀಫ್